ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, ನಟ ಯಶ್ ಸಚ್ಚಿದಾನಂದ ಕೆಪಿಸಿಸಿ ಸದಸ್ಯರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಇಂಡವಾಳು ಗ್ರಾಮದಲ್ಲಿದೆ. ಅಲ್ಲಿಗಾಗಲೇ ಸುಮಲತಾ ಅಂಬರೀಷ್ ಅವರು ಪೂಜೆ ಮುಗಿಸಿ, ಚಾಮುಂಡೇಶ್ವರಿ ಪೂಜೆ ಮುಗಿಸಿ ಅಲ್ಲಿಗೆ ಬಂದಿದ್ದರು. ಆ ಸ್ಥಳಕ್ಕೆ, ಆ ಮನೆಗೆ ಇದೀಗ ನಟ ಯಶ್, ಸೊ ಅಲ್ಲಿಗೆ ಯಶ್ ಇದ್ದೇ ಇದ್ದಾರೆ, ಅಲ್ಲಿ ಸಾಥ್ ಕೊಡ್ತಾರೆ. ನಾಮಿನೇಷನ್ ಫೈಲ್ ಮಾಡಬೇಕಾರೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋದು ದರ್ಶನ್ ಯಾವಾಗ ಬರ್ತಾರೆ ಅಂತ. ಜೊತೆಗೆ ಈಗಾಗಲೇ ಹಲವಾರು ಜನ ಸ್ಯಾಂಡಲ್ವುಡ್ನ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಟೆಕ್ನಿಷಿಯನ್ಸ್ಗಳಾಗಿರಲಿ, ಡೈರೆಕ್ಟರ್ಗಳಾಗಿರಲಿ ಅಥವಾ ಕಲಾವಿದರುಗಳಾಗಲಿ, ಕೆಲವೇ ಹೊತ್ತಿನಲ್ಲಿ ಅವರೆಲ್ಲರೂ ಕೂಡ ಜಾಯ್ನ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಕೆಲವರೆಲ್ಲ ಡೈರೆಕ್ಟಾಗಿ ಡಿ ಸಿ ಕಚೇರಿ ಹತ್ರನೇ ಬಂದಿದ್ದಾರೆ, ಬರುತ್ತಿದ್ದಾರೆ. ಇನ್ನು ಕೆಲವರು ಇವ್ರು ಬಂದ ನಂತರ ಇವ್ರ ಜೊತೆ ಸೇರ್ಕೋತಾರೆ ಅಂತ ಮಾತಿದೆ. ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸುಮಲತಾ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಯಶ್ ಸಾಥ್ ಕೊಡ್ತಿದ್ದಾರೆ. ಈ ಕ್ಷಣ ಕಾಂಗ್ರೆಸ್ ಮುಖಂಡ ಸಚ್ಚಿದಾನಂದ ಅವರ ಮನೆಗೆ ಬಂದರು ಯಶ್. ಎಸ್, ನೀವು ನೋಡ್ತಿರುವಂತಹ ಬೆಳವಣಿಗೆ ಇದು. ಹಲವಾರು ಜನ ನಾಯಕರು ಇದೀಗ ಸಚ್ಚಿದಾನಂದ ಅವರ ಮನೆಗೆ ಬರುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲೊಂದಿಷ್ಟು ಮಾತುಕತೆ ನಡೆಯುತ್ತೆ, ಈ ಇತ್ತೀಚಿನ ಬೆಳವಣಿಗೆಗಳು, ಅದರ ಎಲ್ಲ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಹಾಗಾಗಿ ಸುಮಲತಾ ಅಂಬರೀಷ್ ಈಗಾಗಲೇ ಸಚ್ಚಿದಾನಂದ ಮನೆಯ ಒಳಗಡೆ ಇದ್ದಾರೆ, ಅವರ ಮನೆ ಒಳಗಡೆ ಇದ್ದಾರೆ. ಕೆಲವೇ ಸೆಕೆಂಡ್ಗಳ ಮುಂಚೆ ಅಥವಾ ನಿಮಿಷಗಳ ಮುಂಚೆ ನಟ ಯಶ್ ಕೂಡ ಅವರ ಮನೆಗೆ ಬಂದರು. ಅಲ್ಲಿಂದ ಎಲ್ಲರೂ ಕೂಡ ಒಟ್ಟಾಗಿ ಡಿ ಸಿ ಕಚೇರಿಗೆ ಹೋಗೋರಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ದರ್ಶನ್ ಕೂಡ ಇಲ್ಲಿಗೆ ಬರ್ಬೋದು ಅನ್ನುವ ಲೆಕ್ಕಾಚಾರ ಇದೆ, ಅದಿನ್ನು ಗೊತ್ತಿಲ್ಲ. ಲೆಟ್ಸ್ ವೇಟ್ ಅಂಡ್ ಸಿ, ಅದನ್ನು ಕಾದು ನೋಡಬೇಕು ಈ ಕ್ಷಣದ ಬೆಳವಣಿಗೆ. ಇನ್ನೊಂದು ಕಡೆ ಡಿ ಸಿ ಕಚೇರಿ ಮುಂಭಾಗದಲ್ಲಿ ಕೂಡ ನಿರ್ದೇಶಕ ನಾಗಶೇಖರ್, ಇನ್ನೂ ಹಲವಾರು ಜನ ಈಗಾಗಲೇ ಇಂಡಸ್ಟ್ರಿಯವರು ಅಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿ ಮಂಡ್ಯದ ಸ್ಟಾರ್ ವಾರ್ ಗರಿಗೆದರ್ತಾ ಇದೆ. ಜೆ ಡಿ ಎಸ್ ವರ್ಸಸ್ ಸ್ಯಾಂಡಲ್ವುಡ್ ಅನ್ನೋ ರೀತಿಯಲ್ಲಿ ಇದು ಬಿಂಬಿತಗೊಳ್ತಾ ಇದೆ, ನೋಡ್ತಾ ಇದ್ರೆ ಆ ಬೆಳವಣಿಗೆಗಳನ್ನು. ಸೊ ಕಾಂಗ್ರೆಸ್ ಮುಖಂಡ ಸಚ್ಚಿದಾನಂದ ಅವರ ಮನೆ ಮುಂಭಾಗದ ದೃಶ್ಯ ಈಗಾಗಲೇ ನೆರೆದಿದ್ದಾರೆ ಎಲ್ಲರೂ ಕೂಡ. ಇನ್ನೊಂದು 15-20 ನಿಮಿಷ ಇದೀಗ ಅಭಿಷೇಕ್ ಗೌಡ, ಸುಮಲತಾ ಅವರ ಮಗ, ಅಂಬರೀಷ್ ಅವರ ಪುತ್ರ, ಇದೀಗ ಎಂಟ್ರಿ ಕೊಡ್ತಿದ್ದಾರೆ ಸಚ್ಚಿದಾನಂದ ಅವರ ಮನೆಯ ಒಳಭಾಗಕ್ಕೆ. ಎಲ್ಲರೂ ಒಮ್ಮೆ ಕೂತು ಒಳಗಡೆ ಮಾತಾಡ್ತಾರೆ. ಐ ಥಿಂಕ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ದರ್ಶನ್ ಕೂಡ ಬರ್ತಾರೆ ಅನಿಸುತ್ತೆ. ದೆನ್ ಎಲ್ಲರೂ ಕೂಡ ಅಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎಡೆಗೆ ತೆರಳುತ್ತಾರೆ. ಅಲ್ಲಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತದೆ. ಯಶ್ ಜೊತೆಗೆ ಅಭಿಷೇಕ್ ಇಬ್ಬರು ಕೂಡ ಆ ಮನೆ ಒಳಗಡೆ ಬರ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಹಿಂಡವಾಳ ಗ್ರಾಮದಲ್ಲಿದೆ. ಅಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸದಸ್ಯ ಸಚ್ಚಿದಾನಂದ ವಾಸ ಇದ್ದಾರೆ. ಘಂಟಾಘೋಷವಾಗಿ ಹಲವಾರು ಜನ ಕಾಂಗ್ರೆಸ್ನವರು ಕೂಡ ಜೊತೆಗೆ ನಿಂತಿದ್ದಾರೆ. ಸುಮಲತಾ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.